ನನ್ನೆಲ್ಲ ಸಿನಿಮಾಗಳನ್ನು ನೀವೆಲ್ಲರೂ ಬೆಂಬಲಿಸ್ತಾ ಬಂದಿದ್ದೀರಿ, ಅದಕ್ಕೆ ನಾನು ಯಾವತ್ತೂ ಋಣಿ. ಒಂದು ಸಣ್ಣ ಇದು ಹರಿಶ್ಚಂದ್ರ ಹೇಳಬೇಕಾದ್ರೆ, ಮುಖೇಶ್ ಅಣ್ಣ ನಟರು ಅಂತ ಹೇಳಿದರು, ಅವರು ದೈವ ನರ್ತಕರು, ದೈವಕ್ಕೆ ಸೇವೆ ಮಾಡುವಂಥವ್ರು. ಇವತ್ತು ಮೋಸ್ಟ್ಲಿ ಕಾಂತಾರ ಇಷ್ಟು ಪ್ರಪಂಚದಾದ್ಯಂತ ಅದ್ಭುತವಾಗಿ ಸಿನಿಮಾ ಓಡ್ತಿರೋದಕ್ಕೆ, ನಾವು ನಮ್ಮ ನಮ್ಮ ನಾಡಿನ ನಮ್ಮ ಮಣ್ಣಿನ ಒಂದು ಕತೆ ಅಂತೇಳಿ ಹೇಳ್ತಾ ಇದ್ದೀವಿ. ಜೊತೆಗೆ ಇಡೀ ಸಿನಿಮಾ ಕಾಂತಾರ ದೈವಾರಾಧನೆಯನ್ನು ಇಟ್ಕೊಂಡು, ದೈವಾರಾಧನೆ ಅಂದರೆ ಏನು, ದೈವದ ಮಹತ್ವ ಏನು, ಇವೆಲ್ಲ ಇಟ್ಕೊಂಡು ನಾವು ಸಿನಿಮಾನ ಹೇಳಿರೋದು. ಸೊ ಸಿನಿಮಾ ಮಾಡಬೇಕಾದ್ರೆ ನಮಗೆ ಈ ಥರ ವಿಚಾರಗಳು, ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು, ನಮ್ಮ ಆಚರಣೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಾಗಿರೋದ್ರಿಂದ ತುಂಬ ಅಥೆಂಟಿಕ್ ಆಗಿ ಎಲ್ಲೂ ಕೂಡ ಆ ನಂಬಿಕೆಗೆ ಆ ಒಂದು ಆಚರಣೆಗೆ ಚ್ಯುತಿ ಬರದ ಹಾಗೆ ಅದನ್ನು ನಾವು ತೋರಿಸ್ಬೇಕಾಗುತ್ತೆ. ಯಾಕಂದರೆ ನಾವು ಕೂಡ ದೈವಾರಾಧನೆ ಮಾಡುವಂಥ ಜನರೇ ಆಗಿರೋದ್ರಿಂದ ಹೊರಗಡೆಯವರಿಗೆ ನಾವು ದೈವದ ಕಾರ್ಮಿಕವನ್ನು, ನಮ್ಮ ದೈವದ ಈ ಆಚರಣೆ ಅದರ ಶಕ್ತಿಯನ್ನು ಹೇಳ್ತೀವಿ ಅಂತಂದರೆ ನಾವು ಅದನ್ನು ಎಷ್ಟು ನಂಬ್ತೀವಿ ಮತ್ತು ಎಷ್ಟು ಶಿಸ್ತುಬದ್ಧವಾಗಿ ಅದರಲ್ಲಿ ನಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನನಗೆ ಇಡೀ ಸಿನಿಮಾ ಇವತ್ತು ಏನು ನೋಡ್ತಿದ್ದೀರಾ ನೀವು, ಕೋಲ ಅಷ್ಟು ಚಂದ ಬಂದಿದೆ ಅಂತ ಹೇಳ್ತಾರೆ, ಇಷ್ಟು ಅಥೆಂಟಿಕ್ಕಾಗಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ, ಅದೆಲ್ಲದಕ್ಕೆ ಕಾರಣ ಮುಖೇಶ್ ಅಣ್ಣ ಅವರು, ಅವ್ರಿಗೆ ನಮ್ಮ ಇಡೀ ತಂಡ. ಯಾಕಂದರೆ ನಮಗೆ ಅವರು ಕೂಡ ನೇಮ ಹಾಕುವವರಾಗಿರೋದ್ರಿಂದಾಗಿ ನಮಗೆ